हाय गाइस नमस्ते, वेलकम टू मै चैनल टेक ब्रो कन्नड। नानु निम्म संदीप शेट्टि, टेक न्यूज एपिसोड 531 ಗೆ ಎಲ್ಲರಿಗೂ ಕೂಡ ಸ್ವಾಗತ। ಇವತ್ತಿನ ಟೆಕ್ ನ್ಯೂಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದುವರೆಗೂ ನೀವೇನಾದರೂ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ। ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ, ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ। ಒಂದ್ಸಲ ವಿಡಿಯೋ ನೋಡಿ ನಿಮಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ। ಪ್ರತಿಯೊಂದು ವಿಡಿಯೋದಲ್ಲೂ ಕೂಡ ಹೇಳ್ತಾನೆ ಇರ್ತೀನಿ, ಯಾಕೆಂದ್ರೆ ತುಂಬಾ ಜನ ಸಬ್ಸ್ಕ್ರೈಬ್ ಮಾಡ್ಕೊಂತ ಇಲ್ಲ, ವಿಡಿಯೋ ನೋಡ್ತಾ ಇದೀರಾ ಆದ್ರೆ ತುಂಬಾ ಜನ ಸಬ್ಸ್ಕ್ರೈಬ್ ಮಾಡ್ಕೊಂತ ಇಲ್ಲ, ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ। ಇವತ್ತಿನ ಟೆಕ್ ನ್ಯೂಸ್ ಆದ್ರೆ ಸ್ಟಾರ್ಟ್ ಮಾಡೋಣ। ಇವತ್ತಿನ ಟೆಕ್ ನ್ಯೂಸ್ ನೋಡ್ಕೊಂಡ್ರೆ ಮೊದಲೇ ನ್ಯೂಸ್ ಬಂದ್ಬಿಟ್ಟು ನಮಗೆ ಕ್ರೋಮಾ ಇಂದ। ಕ್ರೋಮಾ ಈ ಒಂದು ಹೆಸರನ್ನ ಎಲ್ಲರೂ ಕೂಡ ಕೇಳೇ ಇರ್ತೀರ, ತುಂಬಾ ಫೇಮಸ್ ಅಂತಾನೆ ಹೇಳ್ಬೋದು। ಇವಾಗ ಕ್ರೋಮಾ ಬ್ರ್ಯಾಂಡ್ ಅಲ್ಲಿ ಎರಡು ಟಿವಿಸ್ ನ ಹಾಗೆ ಬಂದ್ಬಿಟ್ಟು ಒಂದು ವಾಟರ್ ಪ್ಯೂರಿಫೈಯರ್ ನ ಲಾಂಚ್ ಮಾಡಿದ್ದಾರೆ। ಟಿವಿಸ್ ಅಲ್ಲಿ ನೋಡ್ಕೊಂಡ್ರೆ ಕಂಪ್ಲೀಟ್ಲಿ ನಿಮಗೆ QLED ಟಿವಿಸ್ ಅಂತಾನೆ ಹೇಳ್ಬೋದು, ತುಂಬಾನೇ ಚೆನ್ನಾಗಿರುತ್ತೆ। ಒಂದು 55 ಇಂಚಸ್ ಇಂದ ಸಿಗುತ್ತೆ, ಇನ್ನ ಒಂದು ನಿಮಗೆ 65 ಇಂಚಸ್ ಇಂದ ಸಿಗುತ್ತೆ। ಇನ್ನ ಪ್ರೈಸ್ ನೋಡ್ಕೊಂಡ್ರೆ 55 ಇಂಚಸ್ ದು 60,000 ಇಟ್ಟಿದ್ದಾರೆ, 65 ಇಂಚಸ್ ಇಂದ ಇನ್ನ ಪ್ರೈಸ್ ಇವರು ರಿವೀಲ್ ಮಾಡಿಲ್ಲ। ಇನ್ನ ವಾಟರ್ ಪ್ಯೂರಿಫೈಯರ್ ದು ಪ್ರೈಸ್ ನೋಡ್ಕೊಂಡ್ರೆ ನಿಮಗೆ ಅತ್ತತ್ರ 12,000 ಇಟ್ಟಿದ್ದಾರೆ, ಒಂಥರ ರೀಸನಬಲ್ ಪ್ರೈಸ್ ಅನ್ನೋಗಿಲ್ಲ, ಒಂದು ಸ್ವಲ್ಪ ಪ್ರೈಸ್ ಜಾಸ್ತಿ ಆಯಿತು ಅಂತಾನೂ ಅನ್ನೋಗಿಲ್ಲ, ಯಾಕೆಂದ್ರೆ ಕ್ರೋಮಾ ಅಂದ್ಮೇಲೆ ನಮಗೆ ಒಂದು ಸ್ವಲ್ಪ ಬ್ರ್ಯಾಂಡ್ ವ್ಯಾಲ್ಯೂ ಇರುತ್ತಲ್ಲ, ಅದಕ್ಕೋಸ್ಕರ ಒಂದು ಸ್ವಲ್ಪ ಜಾಸ್ತಿ ಪ್ರೈಸ್ ಅಲ್ಲೇ ಲಾಂಚ್ ಮಾಡಿದ್ದಾರೆ। ಯಾರಾದರೂ ಕ್ರೋಮಾ ಬ್ರ್ಯಾಂಡ್ ಅಲ್ಲಿ ಈ ಒಂದು ಪ್ರಾಡಕ್ಟ್ಸ್ ನ ಪರ್ಚೇಸ್ ಮಾಡಬೇಕು ಅಂತ ಇದ್ರೆ ಆರಾಮಾಗಿ ಪರ್ಚೇಸ್ ಮಾಡಿ। ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಜಿಯೋ ಇಂದ ಮಾರ್ಚ್ 30ನೇ ತಾರೀಕಿಂದ ನಮಗೆ IPL ಸ್ಟಾರ್ಟ್ ಆಗುತ್ತೆ, ಎಲ್ಲರಿಗೂ ಕೂಡ ಗೊತ್ತಿರೋದೇ। ಈ ಸಲ ಬೇಜಾರೇನು ಅಂದ್ರೆ IPL ನ ನಾವು ಟಿವಿಯಲ್ಲಿ ನೋಡೋದಿಕ್ಕಾಗೋದಿಲ್ಲ, ಮೊಬೈಲ್ ಅಲ್ಲಿ ಆದ್ರೆ ನೋಡಬೇಕು। ಪ್ರತಿ ಸಲ ಟಿವಿಯಲ್ಲಿ ನೋಡಿ ನೋಡಿ ಈ ಸಲ ಮೊಬೈಲ್ ಅಲ್ಲಿ ನೋಡಬೇಕು ಅಂದ್ರೆ ಒಂದು ಸ್ವಲ್ಪ ಬೇಜಾರಾಗುತ್ತೆ ಅಂತಾನೆ ಹೇಳ್ಬೋದು। ಟಿವಿಯಲ್ಲೂ ಕೂಡ ನೋಡಬಹುದು, ಆಂಡ್ರಾಯ್ಡ್ ಟಿವಿ ಇತ್ತು ಅಂದ್ರೆ ಆರಾಮಾಗಿ ನೋಡಬಹುದು, ಇಲ್ಲಾಂದ್ರೆ ನೋಡೋದಿಕ್ಕಾದ್ರೆ ಆಗೋದಿಲ್ಲ। ಇವಾಗ ಎಲ್ಲರತ್ರನೂ ಕೂಡ ಆಂಡ್ರಾಯ್ಡ್ ಟಿವಿ ಇರೋದಿಲ್ಲಲ್ಲ, ನಾರ್ಮಲ್ ಟಿವಿನೂ ಕೂಡ ಇರುತ್ತೆ, ಅವರೆಲ್ಲರೂ ಕೂಡ ಮೊಬೈಲ್ ಅಲ್ಲೇ ನೋಡಬೇಕಾಗುತ್ತೆ। ಅದಕ್ಕೋಸ್ಕರ ಇವರು ಏನ್ ಮಾಡಿದ್ದಾರೆ ಅಂದ್ರೆ ನಿಮಗೆ ಜಿಯೋ ಸಿನಿಮಾದಲ್ಲಿ ಈ ಒಂದು IPL ಆದ್ರೆ ಸ್ಟ್ರೀಮ್ ಆಗುತ್ತೆ ಫ್ರೀ ಅಂತಾನೆ ಹೇಳ್ಬೋದು, ಯಾವುದೇ ರೀತಿ ನೀವು ಸಬ್ಸ್ಕ್ರಿಪ್ಷನ್ ಆದ್ರೆ ತಗೋಬೇಕಾಗಿಲ್ಲ, ಫ್ರೀ ಆಗಿ IPL ಆದ್ರೆ ನೋಡಬಹುದು। ಆದ್ರೆ ನಿಮಗೊಂದು ಮೈನಸ್ ಇದೆ, ನಿಮಗೆ ಬೇಗ ನೆಟ್ ಆದ್ರೆ ಖಾಲಿ ಆಗ್ಬಿಡುತ್ತೆ, ಅದಕ್ಕೋಸ್ಕರ ಇವರೇನ್ ಮಾಡಿದ್ದಾರೆ ಅಂದ್ರೆ ಒಂದು 3 ಕ್ರಿಕೆಟ್ ಪ್ಲಾನ್ಸ್ ನ ಲಾಂಚ್ ಮಾಡಿದ್ದಾರೆ, 999, 399 ಹಾಗೆ ಬಂದ್ಬಿಟ್ಟು 219। ಈ ಒಂದು ಪ್ಲಾನ್ಸ್ ನ ನೀವು ಹಾಕಿಸ್ಕೊಂಡ್ರೆ ಡೈಲಿ ನಿಮಗೆ 3GB ಡಾಟಾ ಆದ್ರೆ ಸಿಗುತ್ತೆ, ಅದು ಕೂಡ ಹೈ ಸ್ಪೀಡ್ ಇರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ। ಯಾರಾದ್ರೂ ಈ ಒಂದು ಪ್ಲಾನ್ ಹಾಕಿಸ್ಕೋಬೇಕು ಅಂತ ಇದ್ರೆ ಆದಷ್ಟು ಟ್ರೈ ಮಾಡಿ, ಯಾಕೆಂದ್ರೆ ನೀವೇನಾದ್ರೂ IPL ನೋಡ್ಬೇಕಾದ್ರೆ ಮಧ್ಯದಲ್ಲಿ ನೆಟ್ ಖಾಲಿ ಆಯ್ತು ಅಂದ್ರೆ ಮುಗಿದೋಯ್ತು, ಇನ್ನೇನು ಕೂಡ ನೀವು ಮಾಡೋದಿಕ್ಕಾದ್ರೆ ಆಗೋದಿಲ್ಲ। ಈ ಒಂದು ಪ್ಲಾನ್ ಹಾಕಿಸ್ಕೊಂಡ್ರೆ ನಿಮಗೆ ಟೆನ್ಷನ್ ಇರೋದಿಲ್ಲ, ನೆಟ್ ಖಾಲಿ ಆಗುತ್ತೆ ಅಂತ ಹೇಳ್ಬಿಟ್ಟು ಹಾಗೆ ಬಂದ್ಬಿಟ್ಟು ಡಿಫ್ರೆಂಟ್ ಆಂಗಲ್ಸ್ ಇಂದ ನೀವು ಈ ಸಲ ಕ್ರಿಕೆಟ್ ಆದ್ರೆ ನೋಡಬಹುದು, ಅಂದ್ರೆ ಒಬ್ಬೊಬ್ಬರಿಗೆ ಒಂದೊಂದು ಆಂಗಲ್ ಇಂದ ಕ್ರಿಕೆಟ್ ನೋಡಬೇಕು ಅಂತ ಹೇಳ್ಬಿಟ್ಟು ಆಸೆ ಇರುತ್ತೆ। ಈ ಸಲ ನೀವು ಯಾವ ಕ್ಯಾಮೆರಾ ಆಂಗಲ್ ನ ಸೆಟ್ ಮಾಡ್ಕೊಂತಿರೋ ಅದೇ ಕ್ಯಾಮೆರಾ ಆಂಗಲ್ ಅಲ್ಲಿ ನೀವು ಕಂಪ್ಲೀಟ್ ಮ್ಯಾಚ್ ಆದ್ರೆ ನೋಡಬಹುದು। ಸೊ ಈ ರೀತಿಯಾಗಿನೂ ಕೂಡ ಒಂದು ಸ್ವಲ್ಪ ಎಕ್ಸ್ಟ್ರಾ ಫೀಚರ್ಸ್ ನ ತರ್ತಿದ್ದಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ। ಸೊ ನೋಡೋಣಂತೆ, ನಿಧಾನಕ್ಕೆ ಬರ್ತಾ ಬರ್ತಾ ನಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ। ನ್ಯೂಸ್ ನೋಡ್ಕೊಂಡ್ರೆ ನಮಗೆ ವಾಟ್ಸ್ಆಪ್ ಇಂದ ವಾಟ್ಸ್ಆಪ್ ಅವರು ಒಂದು ಹೊಸ ಫೀಚರ್ ಮೇಲೆ ವರ್ಕ್ ಮಾಡ್ತಿದ್ದಾರೆ, ಈ ಫೀಚರ್ ಮಾತ್ರ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು, ತುಂಬಾನೇ ಡಿಫ್ರೆಂಟ್ ಆಗಿದೆ। ಯಾವ್ದಪ್ಪ ಅದು ಫೀಚರ್ ಅಂದ್ರೆ ವಾಟ್ಸ್ಆಪ್ ಶಾರ್ಟ್ ವಿಡಿಯೋ ಮೆಸೇಜ್ ಅಂತೇಳಿ, ಇದರಿಂದ ನಿಮಗೆ ಏನ್ ಯೂಸ್ ಆಗುತ್ತೆ ಅಂದ್ರೆ ಇವಾಗ್ಲೂ ಕೂಡ ನಾವು ನಾರ್ಮಲ್ ಆಗಿ ಶಾರ್ಟ್ ವಿಡಿಯೋಸ್ ನ ಬೇರೆಯವರಿಗೆ ಸೆಂಡ್ ಮಾಡಬಹುದು, ಆ ಒಂದು ವಿಡಿಯೋನ ಅವರು ಅದನ್ನ ಸೇವ್ ಕೂಡ ಮಾಡ್ಕೋಬಹುದು, ಹಾಗೆ ಬಂದ್ಬಿಟ್ಟು ಫಾರ್ವರ್ಡ್ ಕೂಡ ಮಾಡಬಹುದು। ಆದ್ರೆ ಈ ಒಂದು ಫೀಚರ್ ಇಂದ ಏನಾಗುತ್ತೆ ಅಂದ್ರೆ ನೀವು ಯಾವ್ದಾದ್ರು ಒಂದು ಶಾರ್ಟ್ ವಿಡಿಯೋನ ಸೆಂಡ್ ಮಾಡಿದೀರಾ ಅಂದ್ರೆ ಆ ವಿಡಿಯೋನ ಅವರು ಸೇವ್ ಕೂಡ ಮಾಡ್ಕೊಳೋದಿಕ್ಕಾಗೋದಿಲ್ಲ, ಹಾಗೆ ಬಂದ್ಬಿಟ್ಟು ಫಾರ್ವರ್ಡ್ ಕೂಡ ಮಾಡ್ಕೊಳೋದಿಕ್ಕಾಗೋದಿಲ್ಲ, ಜಸ್ಟ್ ಆ ಒಂದು ವಿಡಿಯೋನ ಅವರು ನೋಡಬಹುದು ಅಷ್ಟೇ, ನಿಮಗೆ ಸರ್ಕ್ಯುಲರ್ ಶೇಪ್ ಅಲ್ಲಿ ಈ ಒಂದು ವಿಡಿಯೋ ಆದ್ರೆ ಹೋಗುತ್ತೆ। ಇವಾಗ ಈ ಒಂದು ಫೀಚರ್ ಮೇಲೆ ವರ್ಕ್ ಮಾಡ್ತಿದ್ದಾರೆ, ಫೀಚರ್ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು, ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ। ಹಾಗೆ ಬಂದ್ಬಿಟ್ಟು ವಾಟ್ಸ್ಆಪ್ ವಿಂಡೋಸ್ ಅಲ್ಲಿ ತುಂಬಾ ಚೇಂಜಸ್ ಮಾಡಿದ್ದಾರೆ, ಒಂದು ಹೊಸ ಅಪ್ಡೇಟ್ ನ ಪ್ರೊವೈಡ್ ಮಾಡಿದ್ದಾರೆ। ಇನ್ಮೇಲಿಂದ ನಿಮಗೆ ಗ್ರೂಪ್ ಕಾಲ್ಸ್ ಇರುತ್ತಲ್ಲ, ಗ್ರೂಪ್ ವಾಯ್ಸ್ ಕಾಲ್ಸ್ ಅಲ್ಲಿ ನೋಡ್ಕೊಂಡ್ರೆ 32 members ವರ್ಗೂ ನಿಮಗೆ ಲಿಮಿಟ್ ಇಟ್ಟಿದ್ದಾರೆ, ಹಾಗೆ ಬಂದ್ಬಿಟ್ಟು ವಿಡಿಯೋ ಕಾಲ್ಸ್ ಅಲ್ಲಿ ನೋಡ್ಕೊಂಡ್ರೆ 8 members ವರ್ಗೂ ನಿಮಗೆ ಲಿಮಿಟ್ ಆದ್ರೆ ಇರುತ್ತೆ। ಈ ರೀತಿಯಾಗಿ ಒಂದು ಸ್ವಲ್ಪ ಚೇಂಜಸ್ ಮಾಡ್ಬಿಟ್ಟು ಇಂಟರ್ಫೇಸ್ ಅಲ್ಲೂ ಕೂಡ ಒಂದು ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ। ಯಾರಾದ್ರೂ ವಿಂಡೋಸ್ ಅಲ್ಲಿ ವಾಟ್ಸ್ಆಪ್ ನ ಯೂಸ್ ಮಾಡ್ತಾ ಇದ್ರೆ ಒಂದ್ಸಲ ಅಪ್ಡೇಟ್ ಮಾಡ್ಕೊಳ್ಳಿ, ನಿಮಗೆ ತುಂಬಾನೇ ಚೇಂಜಸ್ ಮಾಡಿದ್ದಾರೆ। ನ್ಯೂಸ್ ನೋಡ್ಕೊಂಡ್ರೆ ನಮಗೆ ನಥಿಂಗ್ ಇಂದ, ನಥಿಂಗ್ ಮೊಬೈಲ್ಸ್ ಅಲ್ಲಿ ಒಂದು ಹೊಸ ಪ್ರಾಬ್ಲಮ್ ಆದ್ರೆ ಸ್ಟಾರ್ಟ್ ಆಗಿದೆ, ತುಂಬಾ ಜನ ಯೂಸರ್ಸ್ ಇವಾಗ ನಥಿಂಗ್ ಕಂಪ್ನಿಗೆ ರಿಪೋರ್ಟ್ ಮಾಡ್ತಿದ್ದಾರೆ। ಯಾವ್ದಪ್ಪ ಅದು ಪ್ರಾಬ್ಲಮ್ ಅಂದ್ರೆ ಆಂಡ್ರಾಯ್ಡ್ 13 ಅಪ್ಡೇಟ್ ಮಾಡ್ಕೊಂಡಿದ್ದಾದ್ಮೇಲೆ ಈ ಒಂದು ಪ್ರಾಬ್ಲಮ್ ಆದ್ರೆ ಸ್ಟಾರ್ಟ್ ಆಗಿದೆ, ಮೊಬೈಲ್ ಸಡನ್ ಆಗಿ ಸ್ವಿಚ್ ಆಫ್ ಆಗ್ತಾ ಇದೆ, ಹಾಗೆ ಬಂದ್ಬಿಟ್ಟು ಸ್ವಿಚ್ ಆನ್ ಕೂಡ ಆಗ್ತಾ ಇಲ್ಲ, ಹಾಗೆ ಬಂದ್ಬಿಟ್ಟು ಸ್ಟ್ರಕ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ತುಂಬಾ ಜನ ಯೂಸರ್ಸ್ ಈ ಒಂದು ಪ್ರಾಬ್ಲಮ್ ನ ರಿಪೋರ್ಟ್ ಮಾಡಿದ್ದಾರೆ, ನಥಿಂಗ್ ಅವ್ರು ಇನ್ನೂ ರಿಯಾಕ್ಟ್ ಆಗಿಲ್ಲ। ಯಾರಾದ್ರೂ ಆಂಡ್ರಾಯ್ಡ್ 13 ಅಪ್ಡೇಟ್ ಮಾಡ್ಕೊಂಡಿಲ್ಲ ಅಂದ್ರೆ ಅಪ್ಡೇಟ್ ಮಾಡ್ಕೊಳೋದಿಕ್ಕಾದ್ರೆ ಹೋಗ್ಬಿಡಿ, ಯಾಕೆಂದ್ರೆ ತುಂಬಾ ಬಗ್ಸ್ ಇದೆ ಅಂತಾನೆ ಹೇಳ್ಬೋದು। ಈಗಾಗಲೇ ನಾನು ನಿಮಗೆ ಒಂದ್ಸಲ ಟೆಕ್ ನ್ಯೂಸ್ ಅಲ್ಲೂ ಕೂಡ ಹೇಳಿದೆ, ಆಂಡ್ರಾಯ್ಡ್ 13 ಅಪ್ಡೇಟ್ ಮಾಡ್ಕೋಬೇಡಿ ಅಂತೇಳಿ, 100% ತುಂಬಾ ಜನ ಮಾಡ್ಕೊಂಡಿರ್ತೀರ, ಯಾಕೆಂದ್ರೆ ಆಂಡ್ರಾಯ್ಡ್ 13 ಅಪ್ಡೇಟ್ ಬಂದು ಈಗಾಗಲೇ ತುಂಬಾ ದಿವಸ ಆಗೋಯ್ತು, 100% ನೀವು ಕೂಡ ಮಾಡ್ಕೊಂಡಿರ್ತೀರ, ನಿಮಗೆ ಏನಾದ್ರೂ ಈ ರೀತಿಯಾಗಿ ಪ್ರಾಬ್ಲಮ್ ಆಗ್ತಾ ಇದ್ರೆ ನನಗೆ ಒಂದ್ಸಲ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ। ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಫ್ಲಿಪ್ಕಾರ್ಟ್ ಇಂದ, ಫ್ಲಿಪ್ಕಾರ್ಟ್ ಅಲ್ಲಿ ಲಾಸ್ಟ್ ಇಯರ್ ಒಂದು ಇನ್ಸಿಡೆಂಟ್ ನಡೆದಿತ್ತು, ಈ ಒಂದು ಇನ್ಸಿಡೆಂಟ್ ನಿಮಗೂ ಕೂಡ ಗೊತ್ತೇ ಇರುತ್ತೆ, ತುಂಬಾ ಫೇಮಸ್
ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಸಖತ್ತಾಗಿ ಬೈದಿದ್ದಾರೆ. ಕೊನೆಗೆ ಫೈನ್ ಹಾಕಿದ್ದಾರೆ, ಹತ್ತತ್ರ 74,000 ಫೈನ್ ಹಾಕಿದ್ದಾರೆ, ಅಂದ್ರೆ ಒಂದು 25,000 ಎಕ್ಸ್ಟ್ರಾ ಫೈನ್ ಹಾಕಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಈ ರೀತಿಯಾಗಿ ನಿನ್ನೆ ಒಂದು ತೀರ್ಮಾನ ಆದ್ರೆ ಬಂದಿದೆ. ಸೊ ಈ ರೀತಿಯಾಗಿ ತುಂಬಾ ಇಶ್ಯೂಸ್ ಆದ್ರೆ ಬಂದಿದೆ, ಕಲ್ಲಿಟ್ ಕೊಟ್ಟಿದ್ದಾರೆ ಹಾಗೆ ಬಂದ್ಬಿಟ್ಟು ಸೋಪ್ ಬಂದಿದೆ. ಸೊ ಈ ರೀತಿಯಾಗಿ ತುಂಬಾನೇ ಇಶ್ಯೂಸ್ ಬಂದಿರುತ್ತೆ. ಒಂದ್ ಸ್ವಲ್ಪ ಜನ ಕೋರ್ಟ್ ಅಲ್ಲಿ ಕೇಸ್ ಹಾಕಿರ್ತಾರೆ, ಇನ್ನ ಒಂದ್ ಸ್ವಲ್ಪ ಜನ ಕೋರ್ಟ್ ಅಲ್ಲಿ ಕೇಸ್ ಹಾಕಿರೋ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ಒಂದು ಹೊಸ ರಿಪೋರ್ಟ್ ಹೊರಗೆ ಬಂದಿದೆ. ಈ ಒಂದು ರಿಪೋರ್ಟ್ ಅಲ್ಲಿ ಗೊತ್ತಾಗಿರೋದೇನೋ ಅಂದ್ರೆ, ಇವಾಗ ನಮಗೆ ವರ್ಲ್ಡ್ ಪಾಪ್ಯುಲೇಷನ್ ಇದೆಲ್ಲ, ಅದರಲ್ಲಿ 50% ಪಾಪ್ಯುಲೇಷನ್ ಇವಾಗ ರಿಸ್ಕ್ ಅಲ್ಲಿ ಇದೆ ಅಂತ ಹೇಳ್ಬಿಟ್ಟು ಇವ್ರ ಆದ್ರೆ ಹೇಳ್ತಾ ಇದಾರೆ. 2035 ನಮ್ಮ ವರ್ಲ್ಡ್ ಅಲ್ಲಿ ನೋಡ್ಕೊಂಡ್ರೆ ತುಂಬಾ ಜನ ಫ್ಯಾಟ್ ಆಗ್ತಾರೆ, ಅಂದ್ರೆ ತುಂಬಾ ದಪ್ಪ ಇರ್ತಾರೆ, ಹಾಗೆ ಬಂದ್ಬಿಟ್ಟು ಅನ್ಹೆಲ್ತಿ ಇರ್ತಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ಆದಷ್ಟು ಒಂದ್ ಸ್ವಲ್ಪ ಹುಷಾರಾಗಿರಿ. ಇವಾಗ ರೀಸೆಂಟ್ ಡೇಸ್ ಅಲ್ಲಿ ನೋಡ್ಕೊಂಡ್ರೆ ನಾವ್ ಏನ್ ತಿನ್ಲಿಲ್ಲ ಅಂದ್ರೂ ಕೂಡ ಬೇಗ ದಪ್ಪ ಆಗ್ಬಿಡ್ತೀವಿ. ಅದೇನೋ ನಾನೇ ದಪ್ಪ ಆಗೋದಿಲ್ಲ, ಎಷ್ಟು ತಿಂದ್ರು ಕೂಡ ದಪ್ಪ ಆಗೋದಿಲ್ಲ, ಆದ್ರೆ ತುಂಬಾ ಜನ ಬೇಗ ದಪ್ಪ ಆಗ್ಬಿಡ್ತಾರೆ. ಆ ರೀತಿ ದಪ್ಪ ಆಗೋದಿಕ್ಕಾದ್ರೆ ಹೋಗ್ಬೇಡಿ, ಹಾಗೆ ಬಂದ್ಬಿಟ್ಟು ಹೆಲ್ತಿ ಫುಡ್ ನ ತಿನ್ನಿ. ಏನೇನೋ ಸಿಗ್ತಾ ಇದೆ ಅಂತ ಹೇಳ್ಬಿಟ್ಟು ಏನ್ ಬೇಕೋ ಅದನ್ನ ತಿನ್ನೋದಿಕ್ಕಾದ್ರೆ ಹೋಗ್ಬೇಡಿ. ನಿಮ್ಗೆ ಏನ್ ಇಷ್ಟ ಆಗುತ್ತೋ ಅದನ್ನೇ ತಿನ್ನಿ, ಅದು ಕೂಡ ಲಿಮಿಟ್ ಅಲ್ಲಿ ತಿನ್ನಿ. ಸುಮ್ನೆ ವಿಪರೀತವಾಗಿ ತಿನ್ನೋದಿಕ್ಕಾದ್ರೆ ಹೋಗ್ಬೇಡಿ, ಹಾಗೆ ಬಂದ್ಬಿಟ್ಟು ದಪ್ಪ ಆಗ್ಬೇಡಿ ಅಂತ ಹೇಳ್ಬಿಟ್ಟು ಈ ಒಂದು ರಿಪೋರ್ಟ್ ಅಲ್ಲಿ ಆದ್ರೆ ಗೊತ್ತಾಗ್ತಾ ಇದೆ. ಆದಷ್ಟು ಒಂದ್ ಸ್ವಲ್ಪ ಹೆಲ್ತಿ ಆಗಿನಿ, ನೀವು ತಿನ್ನೋದು ಒಂದ್ ಇಷ್ಟೇ ತಿನ್ನಿ, ಆದ್ರೆ ನೀವು ಹೆಲ್ತಿ ಫುಡ್ ನ ತಿನ್ಬೇಕು. ಇಷ್ಟೇ ತಿಂದ್ರೆ ಏನು ಪ್ರಯೋಜನ ಇರೋದಿಲ್ಲ. ನಾವೇನ್ ತಿಂತೀವೋ ಅದರಲ್ಲಿ ಒಂದ್ ಸ್ವಲ್ಪ ಪ್ರೋಟೀನ್, ವಿಟಮಿನ್ಸ್ ಇದೆಲ್ಲ ಕೂಡ ಇತ್ತು ಅಂದ್ರೆ ಅದು ತುಂಬಾ ಯೂಸ್ ಆಗುತ್ತೆ ಅಂತಾನೆ ಹೇಳ್ಬೋದು. ಆದಷ್ಟು ಒಂದ್ ಸ್ವಲ್ಪ ಹುಷಾರಾಗಿರಿ. 2035 ಏನು ತುಂಬಾ ದೂರ ಇಲ್ಲ, ಹಂಗೆ ಹಿಂಗು ಅನ್ನೋಷ್ಟರಲ್ಲಿ ನಾವು 2035 ಬಂದ್ಬಿಡ್ತೀವಿ. ಆದಷ್ಟು ಒಂದ್ ಸ್ವಲ್ಪ ಹುಷಾರಾಗಿ ನೋಡ್ಕೊಂಡ್ರೆ ನಮಗೆ ಟ್ವಿಟರ್ ಇಂದ ಟ್ವಿಟರ್ ಬ್ಲೂಟಿಕ್ ಗೆ ಇನ್ನ ಒಂದು ಕಷ್ಟ ಬಂದಿದೆ ಅಂತಾನೆ ಹೇಳ್ಬೋದು. ಯಾವ್ದಪ್ಪ ಅದು ಕಷ್ಟ ಅಂದ್ರೆ, ನಮ್ಗೆಲ್ಲರಿಗೂ ಕೂಡ ಗೊತ್ತಿರೋದೆ ಇವಾಗ ಟ್ವಿಟರ್ ಅಲ್ಲಿ ನಿಮಗೊಂದು ಬ್ಲೂಟಿಕ್ ಬೇಕು ಅಂದ್ರೆ ತುಂಬಾ ಕಷ್ಟ ಪಡ್ಬೇಕಂತೇನಿಲ್ಲ. ಬ್ಲೂ ಸಬ್ಸ್ಕ್ರಿಪ್ಷನ್ ತಗೊಂಡ್ರೆ ಸಾಕು, ನಿಮಗೂ ಕೂಡ ಒಂದು ಬ್ಲೂಟಿಕ್ ಆದ್ರೆ ಕೊಡ್ತಾರೆ. ಆದ್ರೆ ಈ ಸಬ್ಸ್ಕ್ರಿಪ್ಷನ್ ಬರೋದಕ್ಕಿಂತ ಮುಂಚೆನೆ ತುಂಬಾ ಜನ ಈ ಒಂದು ಬ್ಲೂಟಿಕ್ ನ ಸಂಪಾದನೆ ಮಾಡ್ಕೊಂಡಿದ್ರು, ಅಂದ್ರೆ ತುಂಬಾ ಕಷ್ಟಪಟ್ಟಿದ್ರು ಅಂತಾನೆ ಹೇಳ್ಬೋದು. ಫಸ್ಟ್ ಗೆಲ್ಲ ಬ್ಲೂಟಿಕ್ ಬೇಕು ಅಂದ್ರೆ ತುಂಬಾನೇ ಕಷ್ಟ ಪಡ್ಬೇಕಾಗಿತ್ತು. ಇವಾಗ ಆಕ್ಟರ್ಸ್, ಪೊಲಿಟಿಷಿಯನ್ಸ್ ಹಾಗೆ ಬಂದ್ಬಿಟ್ಟು ತುಂಬಾ ಜನ ಕ್ರಿಯೇಟರ್ಸ್ ಇರ್ತಾರಲ್ಲ, ಇವರೆಲ್ಲರೂ ಕೂಡ ಕಷ್ಟಪಟ್ಟರೆ ಈ ಒಂದು ಬ್ಲೂಟಿಕ್ ಆದ್ರೆ ಸಿಗ್ತಾ ಇತ್ತು. ಇವಾಗ ಯಾರ್ಯಾರಿಗೆಲ್ಲ ಫಸ್ಟ್ ಗೆ ಬ್ಲೂಟಿಕ್ ಸಿಕ್ಕಿತ್ತೋ ಅವ್ರಿಗೆಲ್ಲರಿಗೂ ಕೂಡ April 1 ಈ ಒಂದು ಬ್ಲೂಟಿಕ್ ಆದ್ರೆ ರಿಮೂವ್ ಮಾಡ್ತಾ ಇದ್ರೆ. ಎಲಾನ್ ಮಸ್ಕ್ ಅವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ, ನೀವು ಕೂಡ 100% ಈ ಒಂದು ಸಬ್ಸ್ಕ್ರಿಪ್ಷನ್ ತಗೋಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರೆ, ಪ್ರತಿ ತಿಂಗಳು ನಿಮಗೆ 900 ಚಾರ್ಜ್ ಮಾಡ್ತಾರೆ. ಹತ್ತತ್ರ 1,000 ಅಂತಾನೆ ಹೇಳ್ಬೋದು. ನಿಮಗೆ ವೆಬ್ ವರ್ಷನಿಗಾದ್ರೆ 600 ಆಗುತ್ತೆ. ಒಂದ್ ವರ್ಷಕ್ಕೆ ತಗೋಬಿಡ್ತೀವಿ ಅಂದ್ರೆ ನಿಮಗೆ ಹತ್ತತ್ರ 10,000 ಆಗುತ್ತೆ ಅಂತಾನೆ ಹೇಳ್ಬೋದು. ಹೊಟ್ಟೆ ಉರಿಯುತ್ತೆ ಪ್ರತಿ ತಿಂಗಳು 900 ಕೊಡ್ಬೇಕು ಅಂದ್ರೆ, ಯಾಕೆಂದ್ರೆ ಕಷ್ಟಪಟ್ಟು ಆ ಒಂದು ಬ್ಲೂಟಿಕ್ ನ ಸಂಪಾದನೆ ಮಾಡ್ತಾ ಇದ್ವಿ. ಇವಾಗ ಹಂಗಲ್ಲ, ದುಡ್ಡು ಕೊಟ್ರೆ ನಿಮಗೂ ಕೂಡ ಬ್ಲೂಟಿಕ್ ಆದ್ರೆ ಕೊಡ್ತಾರೆ. ಯಾರಿಗಾದ್ರೂ ಫಸ್ಟ್ ಗೆ ಬ್ಲೂಟಿಕ್ ಬಂದಿತ್ತು ಅಂದ್ರೆ ನಿಮಗೆ April 1 ಈ ಒಂದು ಬ್ಲೂಟಿಕ್ ಆದ್ರೆ ಹೋಗುತ್ತೆ. ನೀವು ಸಬ್ಸ್ಕ್ರಿಪ್ಷನ್ ತಗೊಂಡ್ರೆ ನಿಮಗೆ ಬ್ಲೂಟಿಕ್ ಆದ್ರೆ ಸಿಗುತ್ತೆ. ನೋಡ್ಕೊಂಡ್ರೆ ನಮಗೆ ಆಸಿಸ್ ಇಂದ ಆಸಿಸ್ ರೋಗ್ ಫೋನ್ 7 ಈ ಒಂದು ಮೊಬೈಲ್ ನ April 13 ಲಾಂಚ್ ಮಾಡ್ತಾ ಇದ್ದಾರೆ. ಇವ್ರು ಬಂದ್ಬಿಟ್ಟು ಈ ಒಂದು ಪೋಸ್ಟರ್ ಅಲ್ಲಿ ನೋಡ್ಕೊಂಡ್ರೆ ಒಂದು ಮೊಬೈಲ್ ನ ಮಾತ್ರ ಟೀಸ್ ಮಾಡ್ತಾ ಇದಾರೆ. ಪ್ರತಿ ಸಲ ಇವರೊಂದು 3 ಮೊಬೈಲ್ಸ್ ನ ಲಾಂಚ್ ಮಾಡ್ತಾ ಇದ್ರು. ಆಸಿಸ್ ರೋಗ್ ಫೋನ್ 7 ಹಾಗೆ ಬಂದ್ಬಿಟ್ಟು 7 Ultimate ಈ ರೀತಿಯಾಗಿ ಒಂದು 3 ಮೊಬೈಲ್ಸ್ ನ ಲಾಂಚ್ ಮಾಡ್ತಾ ಇದ್ರು. ಈ ಸಲ ಇವರು ಒಂದು ಮೊಬೈಲ್ ನ ಲಾಂಚ್ ಮಾಡ್ತಿದ್ದಾರೆ. ಈ ಮೊಬೈಲ್ ಅಲ್ಲಿ Snapdragon 8 Gen 2 ಈ ಒಂದು ಪ್ರೊಸೆಸರ್ ನ ಯೂಸ್ ಮಾಡ್ತಾ ಇದಾರೆ. MOLED ಡಿಸ್ಪ್ಲೇ ಇಂದ ಬರುತ್ತೆ. 165 Hz ರಿಫ್ರೆಶ್ ರೇಟ್ ಗೆ ಸಪೋರ್ಟ್ ಮಾಡುತ್ತೆ. ಯಾಕೆಂದ್ರೆ ಗೇಮಿಂಗ್ ಮೊಬೈಲ್ಸ್ ಎಲ್ಲ ನಿಮಗೆ ಸ್ಮೂತ್ ಕೂಡ ಚೆನ್ನಾಗೆ ಇರಬೇಕು. ಹಾಗೆ ಬಂದ್ಬಿಟ್ಟು 16 GB ರ್ಯಾಮ್ ಇರುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ಲಾಸ್ಟ್ ಟೈಮ್ ನೋಡ್ಕೊಂಡ್ರೆ 18 GB ರ್ಯಾಮ್ ಇಂದನು ಕೂಡ ಮೊಬೈಲ್ ನ ಲಾಂಚ್ ಮಾಡಿದ್ರು. ಈ ಸಲ 16 GB ರ್ಯಾಮ್ ಇಂದ ಈ ಒಂದು ಮೊಬೈಲ್ ನ ಲಾಂಚ್ ಮಾಡ್ತಾ ಇದ್ರೆ ಪ್ರೈಸ್ ಎಷ್ಟಿರುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಿಲ್ಲ. ಸೊ ನೋಡೋಣಂತೆ, April 13 ಲಾಂಚ್ ಮಾಡ್ತಿದಾರಲ್ಲ ಅವಾಗ ನಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ. ನೋಡ್ಕೊಂಡ್ರೆ ನಮಗೆ ಮೋಟೋರೋಲೋ ಇಂದ Moto G13 ಈ ಒಂದು ಮೊಬೈಲ್ ನ March 29 ನಮ್ಮ ಇಂಡಿಯಾದಲ್ಲಿ ಲಾಂಚ್ ಮಾಡ್ತಾ ಇದ್ರೆ ಒಳ್ಳೆ ಮೊಬೈಲ್ ಅಂತಾನೆ ಹೇಳ್ಬೋದು. ನಿಮಗೆ ಬಜೆಟ್ ಅಲ್ಲಿ ಸಿಗುತ್ತೆ, ಒಂದು 10,000 ನಿಮಗೆ ಈ ಒಂದು ಮೊಬೈಲ್ ಆದ್ರೆ ಸಿಗುತ್ತೆ. ಈ ಮೊಬೈಲ್ ಅಲ್ಲಿ ಮೀಡಿಯಾಟೆಕ್ Helio G88 ಈ ಒಂದು ಪ್ರೊಸೆಸರ್ ನ ಯೂಸ್ ಮಾಡ್ತಾ ಇದ್ರೆ HD+ ಡಿಸ್ಪ್ಲೇ ಇಂದ ಬರುತ್ತೆ. ರೀಸೆಂಟ್ ಆಗಿ ನಮಗೆ ರಿಯಲ್ಮಿ ಅವ್ರ ಒಂದು ಮೊಬೈಲ್ ನ ಲಾಂಚ್ ಮಾಡಿದ್ರಲ್ಲ, Realme C55 ಅಂತೇಳಿ, ಆ ಮೊಬೈಲ್ ಗೆ ಕಾಂಪಿಟೇಷನ್ ಕೊಡೋದಕ್ಕೋಸ್ಕರ ಈ ಒಂದು ಮೊಬೈಲ್ ನ ಲಾಂಚ್ ಮಾಡ್ತಿದ್ದಾರೆ. ಸೊ ನೋಡೋಣಂತೆ, 10,000 ಲಾಂಚ್ ಮಾಡಿದ್ರೆ 100% ಕಾಂಪಿಟೇಷನ್ ಕೊಡುತ್ತೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಆಪಲ್ ಇಂದ ಪೆಗೋಟ್ರೋನ್ ಈ ಒಂದು ಹೆಸರನ್ನ ಎಲ್ಲರೂ ಕೂಡ ಕೇಳೇ ಇರ್ತೀರ. ಆಪಲ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಅಂತಾನೆ ಹೇಳ್ಬೋದು. ಇವರು ಕೂಡ ಐಫೋನ್ಸ್ ನ ಅಸೆಂಬಲ್ ಮಾಡ್ತಾರೆ, ಹಾಗೆ ಬಂದ್ಬಿಟ್ಟು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇರ್ತಾರೆ. ನಮ್ಮ ಇಂಡಿಯಾದಲ್ಲಿ ನೋಡ್ಕೊಂಡ್ರೆ ಈಗಾಗಲೇ ಒಂದು ಪ್ಲಾಂಟ್ ಇದೆ, ಚೆನ್ನೈಯಲ್ಲಿ ಇದೆ. ಅಥವಾ 1200 ಇನ್ವೆಸ್ಟ್ ಮಾಡ್ಬಿಟ್ಟು ಈ ಒಂದು ಪ್ಲಾಂಟ್ ಆದ್ರೆ ತಯಾರು ಮಾಡಿದ್ರು. ಇವಾಗ ಪೆಗೋಟ್ರೋನ್ ಅವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ, ಇಂಡಿಯಾದಲ್ಲಿ ಇನ್ನ ಒಂದು ಪ್ಲಾಂಟ್ ನ ಓಪನ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇವ್ರ ಆದ್ರೆ ಹೇಳ್ತಾ ಇದಾರೆ. ಒಳ್ಳೆ ವಿಷಯ ಅಂತಾನೆ ಹೇಳ್ಬೋದು, ತುಂಬಾ ಜನಕ್ಕೆ ಕೆಲಸನೂ ಕೂಡ ಸಿಗುತ್ತೆ. ಲಾಸ್ಟ್ ಇಯರ್ ನೋಡ್ಕೊಂಡ್ರೆ ನಮ್ಮ ಇಂಡಿಯಾದಲ್ಲಿ ಹತ್ರ 78,000 ವರ್ತ್ ಐಫೋನ್ಸ್ ಅಸೆಂಬಲ್ ಆದ್ರೆ ಆಗಿತ್ತು. ಹಾಗೆ ಬಂದ್ಬಿಟ್ಟು ಎಕ್ಸ್ಪೋರ್ಟ್ ಕೂಡ ಆಗಿತ್ತು. ತುಂಬಾ ಒಳ್ಳೆ ವಿಷಯ ಅಂತಾನೆ ಹೇಳ್ಬೋದು. ಚೈನಾದಲ್ಲಿ ಕಂಪ್ಲೀಟ್ ಫ್ಯಾಕ್ಟರೀಸ್ ನ ಕ್ಲೋಸ್ ಮಾಡ್ಬಿಟ್ಟು ನಮ್ಮ ಇಂಡಿಯಾದಲ್ಲಿ ಹೊಸ ಫ್ಯಾಕ್ಟರೀಸ್ ನ ಓಪನ್ ಮಾಡ್ತಾ ಇದಾರೆ. ಇದರಿಂದ ಮೇನ್ ಆಗಿ ಯಾರಿಗೆ ಯೂಸ್ ಆಗುತ್ತೋ ಇಲ್ಲೋ 100% ಪಾಪ ತುಂಬಾ ಜನಕ್ಕೆ ಕೆಲಸ ಸಿಗುತ್ತೆ ಅಂತಾನೆ ಹೇಳ್ಬೋದು. ಇದಕ್ಕೋಸ್ಕರನಾದ್ರೂ ನಮ್ಮ ಇಂಡಿಯಾದಲ್ಲಿ ತುಂಬಾ ಫ್ಯಾಕ್ಟರೀಸ್ ಓಪನ್ ಆಗಬೇಕು. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ರಿಯಲ್ಮಿ ಇಂದ, ರಿಯಲ್ಮಿ ಇಂಡಿಯಾ 8 ಯಾರು ಅಂತ ಕೇಳಿದ್ರೆ 100% ನೀವು ಕೂಡ ಆನ್ಸರ್ ಮಾಡ್ತೀರಾ, ಮಾಧವ್ ಶೇತ್ ಅಂತಾನೆ ಹೇಳ್ಬೋದು. ಇವಾಗ ಮಾಧವ್ ಶೇತ್ ಅವರಿಗೆ ಪ್ರಮೋಷನ್ ಕೊಟ್ಟಿದ್ದಾರೆ. ಇವಾಗ ನಾರ್ಮಲ್ ಆಗಿ ಒಂದು ಕಂಪ್
ಕೂಡ ಇಂಡಿಯಾದಲ್ಲೂ ಕೂಡ ಲಾಂಚ್ ಆಗಿ ಇವರು ಮಾಡಿದ್ರು. ಸೊ ಈ ರೀತಿಯಾಗಿ ತುಂಬಾ ಕಾಂಟ್ರಿಬ್ಯೂಟ್ ಮಾಡಿದ್ರು ಅಂತಾನೆ ಹೇಳ್ಬೋದು. ಒಂದು ಫ್ಲಾಗ್ಶಿಪ್ ಸ್ಟೋರ್ ನ ಓಪನ್ ಮಾಡಿದ್ರು ಅಹಮದಾಬಾದಲ್ಲಿ. ಸೊ ಈ ರೀತಿಯಾಗಿ ತುಂಬಾನೇ ಇಂಪ್ರೂವ್ಮೆಂಟ್ಸ್ ಮಾಡಿದ್ರು ಇಂಡಿಯಾದಲ್ಲಿ. ಇವ್ರು ಇದ್ರೆ ಇನ್ನ ಚೆನ್ನಾಗಿರ್ತಾ ಇತ್ತು. ಸೊ ನೋಡೋಣ ಇವಾಗ ಮೈಕಲ್ ಅವರು ಬರ್ತಿದಾರಲ್ಲ, ಅವರು ಏನೇನೆಲ್ಲ ಚೇಂಜಸ್ ಮಾಡ್ತಾರೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಸ್ಯಾಮ್ಸಂಗ್ ಇಂದ ಸ್ಯಾಮ್ಸಂಗ್ ಗ್ಯಾಲಕ್ಸಿ F14 5G ಈ ಒಂದು ಮೊಬೈಲ್ ನ ನಮ್ಮ ಇಂಡಿಯಾದಲ್ಲಿ ಲಾಂಚ್ ಮಾಡಿದ್ದಾರೆ. ತುಂಬಾ ಒಳ್ಳೆ ಮೊಬೈಲ್ ಅಂತಾನೆ ಹೇಳ್ಬೋದು, ಒಳ್ಳೆ ಪ್ರೈಸ್ ಎಲ್ಲ ಲಾಂಚ್ ಮಾಡಿದ್ದಾರೆ. ಈ ಮೊಬೈಲ್ ಸ್ಪೆಸಿಫಿಕೇಶನ್ಸ್ ನೋಡ್ಕೊಂಡ್ರೆ ಡಿಸ್ಪ್ಲೇ ಸೈಜ್ ಬಂದ್ಬಿಟ್ಟು 6.6 ಇಂಚಸ್ ಫುಲ್ ಎಚ್ ಡಿ ಪ್ಲಸ್ ಡಿಸ್ಪ್ಲೇ ಇಂದ ಬರುತ್ತೆ. 90Hz ರಿಫ್ರೆಶ್ ರೇಟ್ ಗೆ ಸಪೋರ್ಟ್ ಮಾಡುತ್ತೆ. ಎಕ್ಸಿನೋಸ್ 1330 ಈ ಒಂದು ಪ್ರೊಸೆಸರ್ ನ ಯೂಸ್ ಮಾಡಿದ್ದಾರೆ. 5nm ಮೇಲೆ ಬಿಲ್ಟ್ ಆಗಿರುತ್ತೆ, 5G ಪ್ರೊಸೆಸರ್ ಅಂತಾನೆ ಹೇಳ್ಬೋದು. ಇನ್ನ ಕ್ಯಾಮರಾ ವಿಷಯಕ್ಕೆ ಬಂದ್ರೆ ರೈಟ್ ಸೈಡ್ ನಿಮಗೆ ಡುವೆಲ್ ಕ್ಯಾಮರಾ ಸೆಟ್ಅಪ್ ಇರುತ್ತೆ. ಮೇನ್ ಕ್ಯಾಮರಾ 50MP, ಸೆಕೆಂಡರಿ ಕ್ಯಾಮರಾ 2MP ಮ್ಯಾಕ್ರೋ ಸೆನ್ಸರ್, ಫ್ರಂಟ್ ಕ್ಯಾಮರಾ 13MP ಇರುತ್ತೆ, 6000mAh ಬ್ಯಾಟರಿ ಇರುತ್ತೆ, 25W ಫಾಸ್ಟ್ ಚಾರ್ಜಿಂಗ್ ಗೆ ಸಪೋರ್ಟ್ ಮಾಡುತ್ತೆ. ಇನ್ನ ಪ್ರೈಸ್ ನೋಡ್ಕೊಂಡ್ರೆ 4GB 128GB 14,490 ಇಟ್ಟಿದ್ದಾರೆ. HDFC ಕಾರ್ಡ್ ನೀವು ಏನಾದ್ರೂ ಯೂಸ್ ಮಾಡಿದ್ರೆ 1,500 ಕಮ್ಮಿ ಆಗುತ್ತೆ. ಆವಾಗ ನಿಮಗೆ ಈ ಮೊಬೈಲ್ 12,990 ಸಿಗುತ್ತೆ, ಹತ್ತತ್ರ 13,000 ಅಂತಾನೆ ಹೇಳ್ಬೋದು. ಪರವಾಗಿಲ್ಲ, ರೀಸನೇಬಲ್ ಪ್ರೈಸ್ ಅಲ್ಲೇ ಲಾಂಚ್ ಮಾಡಿದ್ದಾರೆ. ನಿಮಗೆ ಒಂದು 13,000 ಸ್ಯಾಮ್ಸಂಗ್ ಬ್ರಾಂಡ್ ಅಲ್ಲಿ ಒಂದು 5G ಮೊಬೈಲ್ ಆದ್ರೆ ಸಿಗುತ್ತೆ. ಯಾರಾದ್ರೂ 5G ಮೊಬೈಲ್ ತಗೋಬೇಕು ಅದು ಕೂಡ ಸ್ಯಾಮ್ಸಂಗ್ ದೇ ಆಗಿರಬೇಕು ಅಂದ್ರೆ ಈ ಒಂದು ಮೊಬೈಲ್ ನ ಟ್ರೈ ಮಾಡಿ. ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಯೂನಿಯನ್ ಮಿನಿಸ್ಟರ್ ನಿತಿನ್ ಗಡ್ಕರಿ ಅವರು ಏನ್ ಹೇಳ್ತಿದ್ದಾರೆ ಅಂದ್ರೆ, ರೀಸೆಂಟ್ ಆಗಿ ಒಂದು ನ್ಯೂಸ್ ಆದ್ರೆ ಹೊರಗೆ ಬಂದಿತ್ತಲ್ಲ, ಜಮ್ಮು ಅಂಡ್ ಕಾಶ್ಮೀರ ಅಲ್ಲಿ ಲಿಥಿಯಂ ರಿಸೋರ್ಸ್ ಇದೆ ಅಂತ ಹೇಳ್ಬಿಟ್ಟು, ಹತ್ರ 5.9 million ಟನ್ಸ್ ಲಿಥಿಯಂ ಇದೆ ಅಂತ ಹೇಳ್ಬಿಟ್ಟು ಈ ಒಂದು ನ್ಯೂಸ್ ಆದ್ರೆ ಹೊರಗೆ ಬಂದಿತ್ತು. ಇವಾಗ ಇವರು ರಿಯಾಕ್ಟ್ ಆಗಿದ್ದಾರೆ. ಇವರೇನ್ ಹೇಳ್ತಿದ್ದಾರೆ ಅಂದ್ರೆ, ಈ ವರ್ಷ ನಾವು ಇಂಡಿಯಾಗೆ 1200 ಟನ್ಸ್ ಲಿಥಿಯಂ ನ ಇಂಪೋರ್ಟ್ ಮಾಡ್ಕೊಂತ ಇದೀವಿ. ನೆಕ್ಸ್ಟ್ ಟೈಮ್ ಇಂದ ಇಂಡಿಯಾದಲ್ಲಿರೋ ಲಿಥಿಯಂನೇ ನಾವು ಯೂಸ್ ಮಾಡ್ಕೊಂತೀವಿ ಅಂತ ಹೇಳ್ಬಿಟ್ಟು ಇವರು ಹೇಳ್ತಾ ಇದ್ರೆ. ಹಾಗೆ ಬಂದ್ಬಿಟ್ಟು J&K ಅವ್ರ ಜೊತೆ ಕೊಲಾಬರೇಟ್ ಆಗ್ಬಿಟ್ಟು ಈ ಒಂದು ಕೆಲಸ ಆದ್ರೆ ಮಾಡ್ತೀವಿ. ಈ ವರ್ಷದಲ್ಲಿ ನೋಡ್ಕೊಂಡ್ರೆ ಅಂದ್ರೆ 2023 ಜನವರಿ ತಿಂಗಳಿಂದ ಇವತ್ತಿನವರೆಗೂ ನೋಡ್ಕೊಂಡ್ರೆ ಇಂಡಿಯಾದಲ್ಲಿ ಹತ್ರ 278,000 ಇವಿ ವೆಹಿಕಲ್ಸ್ ಸೇಲ್ ಆಗಿದೆ ಅಂತ ಹೇಳ್ಬಿಟ್ಟು ಇವರು ಹೇಳ್ತಾ ಇದಾರೆ. ನಮ್ಮ ಇಂಡಿಯಾದಲ್ಲಿ ಇವಿ ವೆಹಿಕಲ್ಸ್ ಸಖತ್ತಾಗಿ ಸೇಲ್ ಆಗ್ತಿದೆ ಅಂತ ಹೇಳ್ಬೋದು. ಸಖತ್ತಾಗಿ ಹೈಪ್ ಇದೆ. ಇವಾಗ ಯಾರು ಕೂಡ ನಾರ್ಮಲ್ ವೆಹಿಕಲ್ಸ್ ನ ಪರ್ಚೇಸ್ ಮಾಡ್ತಾ ಇಲ್ಲ, ಎಲ್ಲರೂ ಕೂಡ ಇವಾಗ ಇವಿ ವೆಹಿಕಲ್ಸ್ ನ ಪರ್ಚೇಸ್ ಮಾಡ್ತಾ ಇದಾರೆ. ಅಂದ್ರೆ ಅಷ್ಟರಮಟ್ಟಿಗೆ ಹೈಪ್ ಕ್ರಿಯೇಟ್ ಆಗಿದೆ ಅಂತಾನೆ ಹೇಳ್ಬೋದು. 2030 ನಮ್ಮ ಇಂಡಿಯಾದಲ್ಲಿ ನೋಡ್ಕೊಂಡ್ರೆ 30-40% ನಮಗೆ ಇವಿ ವೆಹಿಕಲ್ಸ್ ಇರುತ್ತೆ. ಹಾಗೆ ಬಂದ್ಬಿಟ್ಟು ನಮಗೆ ಲಿಥಿಯಂ ರಿಸೋರ್ಸ್ ಕೂಡ ಇದಲ್ಲ, ಇನ್ನ ಚೆನ್ನಾಗಿ ನಮಗೆ ಕಮ್ಮಿ ಪ್ರೈಸ್ ಅಲ್ಲೇ ಈ ಒಂದು ಇವಿ ವೆಹಿಕಲ್ಸ್ ಆದ್ರೆ ಸಿಗುತ್ತೆ. ಇವತ್ತಿನ ಇಂಟ್ರೆಸ್ಟಿಂಗ್ ಅನ್ಸಿರೋ ಟೆಕ್ ನ್ಯೂಸ್ ಆದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಗೈಸ್.